ಪ್ರೀ ವಿದ್ಯಾರ್ಥಿಯು ಆಪ್ ಸಭಿಕ ಶುಭ ನಾನು ನಿಮ್ಮ ರುದ್ರೇಶ್ ಆಚಾರ್ ಹಿಂದೀಶ್ ಶಿಕ್ಷಕರು ಬಿ ಜಿ ಎಸ್ ರೆಸಿಡೆನ್ಷಿಯಲ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಶರತ್ ನಗರ ಶಿವಮೊಗ್ಗ ಆ ಸಾತ್ವಿಕ ಪಾಠ ಹೇ ಅಧ್ಯಾಪಕ್ ಅವ್ರ ವಿದ್ಯಾರ್ಥಿ ನಾವಿವತ್ತು ಏಳನೇ ತರಗತಿಯ ಅಧ್ಯಾಪಕ್ ಮತ್ತು ವಿದ್ಯಾರ್ಥಿಯ ಪಾಠವನ್ನು ನೋಡೋಣ ಇಸ್ ಪಾಠಕ ಆಶಯ ಹೇ ಈ ಪಾಠದ ಒಂದು ಆಶಯ ಈ ರೀತಿ ಹೇಗಿದೆ ಇಸ್ ಪಾಠ್ಮೇ ಅಧ್ಯಾಪಕ್ ಅವರು ವಿದ್ಯಾರ್ಥಿಗೆ ಬೀಚ್ ಪ್ರಶ್ನೋತ್ತರ ಚೆಲ್ತಾಯೆ ಈ ಪಾಠದಲ್ಲಿ ವಿದ್ಯಾರ್ಥಿಗಳು ಮತ್ತು ಅಧ್ಯಾಪಕರ ನಡುವೆ ಒಂದು ಪ್ರಶ್ನೋತ್ತರಗಳು ನಡೀತವೆ ಸರಳ ವಾಕ್ಯವೊಮ್ಮೆ ಚಲನೆ ವಾಲಾ ಯಹ ಸವಾಲ್ ಜವಾಬ್ ಕುಶಲ್ ಸಂವಾದಕ್ಕ ಏಕ್ ನಮೂನಾ ಹೇ ಅಂದರೆ ಸರಳ ವಾಕ್ಯಗಳಲ್ಲಿ ನಡೀತಕ್ಕಂಥ ಒಂದು ಸಂವಾದ ಆ ಒಂದು ಸಂವಾದವನ್ನು ನಿಮ್ಮ ಮುಂದೆ ಇಟ್ಟಿದ್ದಾರೆ ಅದನ್ನು ಇವತ್ತು ನೋಡೋಣ ಪಹಲೆ ಅಂದರೆ ಇಲ್ಲಿ ವಿದ್ಯಾರ್ಥಿ ಮತ್ತು ಅಧ್ಯಾಪಕರ ನಡುವೆ ನಡೀತಕ್ಕಂಥ ಸಂವಾದ ಆಗಿರೋದ್ರಿಂದ ಮೊದಲು ವಿದ್ಯಾರ್ಥಿ ಹೇಳ್ತಾರೆ ವಿದ್ಯಾರ್ಥಿ ಒಬ್ಬ ಹೇಳ್ತಾನೆ ನಮಸ್ತೆ ಗುರುಜಿ ನಮಸ್ಕಾರ ಗುರುಗಳೇ ಅಂತೇಳಿ ಹೇಳ್ತಾನೆ ಅದಕ್ಕೆ ಅಧ್ಯಾಪಕ್ ನಮಸ್ಕಾರ ತುಮಾರ ನಾಮ ಕ್ಯಾ ಹೇ ಹಾಂ ನಮಸ್ಕಾರ ನಿಮ್ಮ ಹೆಸರು ಏನು ವಿದ್ಯಾರ್ಥಿ ಆಗ ಹೇಳ್ತಾರೆ ಮೇರ ನಾಮ್ ರಮೇಶ್ ಹೇ ಮೇರಿ ಬಹನ್ ಹೇ ನನ್ನ ಹೆಸರು ರಮೇಶ ಇವಳು ನನ್ನ ತಂಗಿ ಅಥವಾ ನನ್ನ ಸಹೋದರಿ ಅದಕ್ಕೆ ಅಧ್ಯಾಪಕರು ಹೇಳ್ತಾರೆ ರಮೇಶ್ ತುಮಾರಿ ಬಹನ್ ಕ ನಮ್ಮ ಕ್ಯಾ ಹೇ ರಮೇಶ್ ನಿನ್ನ ಸಹೋದರಿಯ ಹೆಸರೇನು ಆಗ ರಮೇಶ್ ಹೇಳ್ತಾನೆ ಮೇರಿ ಬಹನ್ ಕ ನಮ್ಮ ರಾಧಾ ಹೈ ಬಹನ್ ಅಂದರೆ ಸಹೋದರಿ ಅಂತ ಅರ್ಥ ನನ್ನ ಸಹೋದರಿಯ ಹೆಸರು ರಾಧಾ ಆಗಿದೆ ಅದಕ್ಕೆ ಅಧ್ಯಾಪಕರು ಹೇಳ್ತಾರೆ ರಾಧಾ ತುಮ್ ಕಹ ಪಡ್ತೀವೋ ರಾಧಾ ಹಾಗಾದರೆ ನೀನು ಎಲ್ಲಿ ಓದ್ತಾ ಇದ್ದೀಯಾ ಹೀಗೆ ಆ ಅಧ್ಯಾಪಕರು ಏನು ಮಾಡ್ತಾರೆ ಆ ರಾದೊಳಗೆ ಪ್ರಶ್ನೆಯನ್ನು ಮಾಡ್ತಾರೆ ಪುಟವನ್ನು ತಿರುಗಿಸಿ ವಿದ್ಯಾರ್ಥಿಗಳೇ ನಾವಿಲ್ಲಿ ನೋಡ್ತಾ ಹೋಗ್ಬೋದು ಅಧ್ಯಾಪಕ ಪ್ರಶ್ನೆಗೆ ರಾತ ಉತ್ತರ ಈ ರೀತಿ ಕೊಡ್ತಾರೆ ಮೈ ಸರ್ಕಾರಿ ಸ್ಕೂಲ್ ಮೇ ಪಡ್ತೀವೂ ನಾನು ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ದೇನೆ ಇದಕ್ಕೆ ಅಧ್ಯಾಪಕರು ಮತ್ತೆ ಪ್ರಶ್ನೆಯನ್ನು ಕೇಳ್ತಾರೆ ಯಾ ತುಮಾರ ಬಾಯಿ ಹೇ ಕ್ಯಾ ರಮೇಶ್ ಓ ಇವನು ನಿನಗೆ ಅಣ್ಣನ ರಮೇಶ ಅಂತೇಳಿ ಕೇಳ್ತಾರೆ ಅದಕ್ಕೆ ರಮೇಶ್ ಹೇಳ್ತಾನೆ ಹಾಂ ಏ ಮೇರೆ ಬಡೆ ಬಾಯಿ ಹೇ ಹೌದು ಇವರು ನನ್ನ ದೊಡ್ಡ ಸಹೋದರ ನನ್ನ ದೊಡ್ಡ ಅಣ್ಣ ಅದಕ್ಕೆ ಅಧ್ಯಾಪಕರು ಹೇಳ್ತಾರೆ ಕ್ಯಾ ನಾಮ್ ಹೇ ಇಸ್ಕಾ ಏನು ಇವನ ಹೆಸರು ಹೆಸರು ಏನು ಅಂತೇಳಿ ಕೇಳ್ತಾರೆ ಅದಕ್ಕೆ ರಮೇಶ್ ಹೇಳ್ತಾನೆ ಇನ್ಕ ನಾಮ್ ಸುಹಾಸ್ ಹೇ ಇವನ ಹೆಸರು ಸುಹಾಸ್ ಅದಕ್ಕೆ ಅಧ್ಯಾಪಕರು ಮತ್ತೆ ಪ್ರಶ್ನೆನ ಕೇಳ್ತಾರೆ ತುಮಾರೇ ಪಿತಾಜಿ ಕ್ಯಾ ಕಮ್ ಕರ್ತೇ ಹೇ ನಿಮ್ಮ ತಂದೆಯವರು ಏನು ಕೆಲಸ ಮಾಡ್ತಾರೆ ರಮೇಶ್ ಮೇರೆ ಪಿತಾಜಿ ವಕೀಲ್ ಹೇ ನನ್ನ ತಂದೆಯವರು ವಕೀಲ ವೃತ್ತಿಯನ್ನು ಮಾಡ್ತಾರೆ ಆಗ ಅಧ್ಯಾಪಕರು ಮತ್ತೆ ಪ್ರಶ್ನೆಯನ್ನು ಕೇಳ್ತಾರೆ ಕ್ಯಾ ವೇ ಇಸಿ ಶಹರ್ ಮೇರಾತೇ ಹೇ ಏನು ಅವರು ಇದೇ ನಗರದಲ್ಲಿ ವಾಸವಾಗಿದ್ದೀರಾ ಅಂತೇಳಿ ಪ್ರಶ್ನೆ ಕೇಳ್ತಾರೆ ಅದಕ್ಕೆ ರಮೇಶ್ ಹೇಳ್ತಾನೆ ಜಿ ಹಾಂ ಹೌದು ವೇ ಇಸಿ ಶಹರ್ ಮೇ ರಾತೆ ಹೇ ಹೌದು ಅವರು ಇದೇ ನಗರದಲ್ಲಿ ವಾಸವಾಗಿದ್ದಾರೆ ಗುರುಜಿ ಶಿಕ್ಷಕರೇ ಅವರು ಇದೇ ನಗರದಲ್ಲಿ ವಾಸವಾಗಿದ್ದಾರೆ ಕ್ಯಾ ಮೈ ಆಪ್ಕ ನಾಮ್ ಜಾನ್ಸಕ್ತಾ ಹ್ಞೂ ನಾನು ನಿಮ್ಮ ಹೆಸರನ್ನು ತಿಳ್ಕೊಳ್ಬೋದೇ ಅಂತೇಳಿ ರಮೇಶ ಅಧ್ಯಾಪಕರಿಗೆ ಕೇಳ್ತಾನೆ ಅದಕ್ಕೆ ಅಧ್ಯಾಪಕರು ಹೇಳ್ತಾರೆ ಹಾಂ ಅವಶ್ಯ ಹಾಂ ಅವಶ್ಯವಾಗಿ ಮೇರೆ ನಾಮ್ ಪವನ್ ಕುಮಾರ್ ಹೇ ನನ್ನ ಹೆಸರು ಪವನ್ ಕುಮಾರ್ ರಮೇಶ್ ತುಮಾರ ಗರ್ ಕಹ ಹೈ ನಿಮ್ಮ ಮನೆ ಎಲ್ಲಿದೆ ಆಗ ರಮೇಶ್ ಹೇಳ್ತಾನೆ ಅಮಾರ ಗರ್ ವಿಜಯನಗರ ಮೇ ಹೇ ನಮ್ಮ ಮನೆ ವಿಜಯನಗರದಲ್ಲಿದೆ ಆಪ್ಕ ಗರ್ ಕಹ ಹೈ ಗುರುಜಿ ನಿಮ್ಮ ಮನೆ ಎಲ್ಲಿದೆ ಗುರುಗಳೇ ಅಂಥೇಳಿ ರಮೇಶ ಗುರುಗಳಿಗೆ ಪ್ರಶ್ನೆ ಕೇಳ್ತಾನೆ ಅದಕ್ಕೆ ಅಧ್ಯಾಪಕರು ಹೇಳ್ತಾರೆ ಮೇರ ಗರ್ ಭಿ ವಿಜಯನಗರ್ ಮೇ ಹೇ ನನ್ನ ಮನೆ ಕೂಡ ವಿಜಯನಗರದಲ್ಲೇ ಇರೋದು ತುಮ್ ಕಬಿ ಮೇರೆ ಗರ್ ಆನಾ ಪೇಟಾ ಮಗ ನೀನು ಯಾವಾಗಾದರೂ ನಮ್ಮ ಮನೆಗೆ ಬಾ ಅಂತೇಳಿ ಆ ಶಿಕ್ಷಕರು ರಮೇಶನಿಗೆ ಹೇಳ್ತಾರೆ ಆಗ ರಮೇಶ್ ಹೇಳ್ತಾನೆ ಹಾಂ ಗುರುಜಿ ಜರೂರಾವಂಗ ಹಾಂ ಹಾಂ ಶಿಕ್ಷಕರೇ ಖಂಡಿತ ಬರ್ತೇನೆ ಅವಶ್ಯವಾಗಿ ಅಂತೇಳಿ ಅವರು ಹೇಳ್ತಾರೆ ಅದಕ್ಕೆ ಅಧ್ಯಾಪಕರು ಹೇಳ್ತಾರೆ ಅಚ್ಚ ಚಲೋ ದೇರು ಹೇ ನಡಿ ನಡಿ ಲೇಟ್ ಆಯಿತು ನಡೀರಿ ಅಂತೇಳಿ ಆ ಅಧ್ಯಾಪಕರು ರಮೇಶನಿಗೆ ಹೇಳ್ತಾರೆ ಆಗ ರಮೇಶ್ ಹೇಳ್ತಾನೆ ಧನ್ಯವಾದ ಗುರುಜಿ ನಮಸ್ತೆ ಧನ್ಯವಾದಗಳು ನಮಸ್ತೆ ಅಂತೇಳಿ ಹೊಡ್ತಾರೆ ಹೀಗೆ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ನಡುವೆ ಒಂದು ಸಂಭಾಷಣೆ ನಡೆಯುತ್ತೆ ಆ ಸಂಭಾಷಣೆಯನ್ನು ನಿಮ್ಮ ಮುಂದೆ ಈ ಪಾಠದ ರೂಪದಲ್ಲಿ ಇಟ್ಟಿದ್ದಾರೆ ವಿದ್ಯಾರ್ಥಿಗಳೇ ಹಾಗಾಗಿ ನೀವು ದಿನನಿತ್ಯ ಬಳಸ್ತಕ್ಕಂಥ ಶಬ್ದಗಳನ್ನು ನೀವು ಇಲ್ಲಿ ನೋಡಿ ಕಲ್ತ್ಕೊಳ್ತಕ್ಕಂಥ ಒಂದು ಅವಕಾಶ ನಿಮಗೆ ದೊರೆಯುತ್ತೆ ಎಲ್ಲರಿಗೂ ಅರ್ಥ ಆಗಿದೆಯಲ್ಲ ಪಾಠ ಧನ್ಯವಾದಗಳು ವಿದ್ಯಾರ್ಥಿಗಳೇ